ಈ ಒಂದು ಪಕ್ಷದಲ್ಲಿ ನಾನು ಸೋತಿರ್ಬೋದು, ಆದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡುತ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು, ಹಗಲಿರುಳು ದುಡಿದಿದ್ದಂಥದ್ದು, ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗ್ಲೂ ಪಕ್ಷ ಗೆಲ್ಲಿ ಸೋಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ, ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಖಂಡಿತವಾಗ್ಲೂ ಈ ಮಾತನ್ನು ನಾನು ಉಳಿಸಿಕೊಳ್ತಾ ಇದ್ದೇನೆ. ಇನ್ನು ಬರುವ 1-1.5 ವರ್ಷಗಳಲ್ಲಿ ಈ ಪಕ್ಷವನ್ನು ಸದೃಢವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟಿಸುವಂತ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ಅವರನ್ನು ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆ. ಇಲ್ಲಿ ವಿಶೇಷವಾಗಿ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದ್ರು. ಬಹಳಷ್ಟು ಒಂದು ಏನು ಹೇಳ್ತೇವೆ ನಾವು, ನನಗೆ ತುಂಬ ಒಳ್ಳೆಯ ರೀತಿಯಿಂದ ನೀನು ಯು ಫಾಟ್ ಲೈಕ್ ಎ ಲಯನ್, ಡೋಂಟ್ ವರಿ ವಿ ಆರ್ ವಿತ್ ಯು ಅಂತ ಹೇಳಿ ಅನ್ನೋಂಥ ಮಾತನ್ನು ನನಗೆ ಹೇಳಿದ್ರು. ಬಹಳ ಸಂತೋಷ ಆಯಿತು. ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಈ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದ್ರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಅಂಥ ನಾಯಕರ ಭರವಸೆ ಯಾವತ್ತೂ ಕೂಡ ಹುಸಿಯಾಗದ ಹಾಗೆ ನೋಡುವಂಥ ಜವಾಬ್ದಾರಿ ಕೂಡ ನನಗಿದೆ, ಅದನ್ನು ಮಾಡ್ತೇನೆ ಅನ್ನುವಂಥದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.